ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಸೆಪ್ಟೆಂಬರ್ ತಿಂಗಳು ಹೇಗಿದೆ ನೋಡೋಣ. ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ. ನೀವು ಸೆಪ್ಟೆಂಬರ್ ಮಂತು ಅಂತಲೇ ಅಲ್ಲ, ಯಾವ ಮಂತಲ್ಲಿ ಬೇಕಾದರೂ ನಿಮಗೆ ಇದು ಸಿಕ್ತು ವೀಡಿಯೋ ನೋಡಲಿಕ್ಕೆ ಅಂದರೆ ನೀವು ನೋಡ್ಬೋದು. ಮತ್ತು ಯಾವ ರಾಶಿಯವ್ರಿಗೆ ಬೇಕಾದರೂ ಇದು ರೆಸೊನೇಟ್ ಆದರೆ ತೊಗೊಬೋದು. ಖಂಡಿತ ನಿಮ್ಮ ಕನಸೆಲ್ಲ ನನಸಾಗತ್ತೆ. ಇಷ್ಟು ವರ್ಷದಿಂದ ಕಾದಂಥ ಕನಸುಗಳು ನನಸಾಗುವಂತಹ ಸುಸಂದರ್ಭ ಬಂದಿದೆ ಅನ್ನೋವಂಥದ್ದು ಇದೆ. ಫಸ್ಟ್ ಹೌಸು, ಸೆಕೆಂಡ್ ಹೌಸು, ನೈನ್ತ್ ಹೌಸು ಮತ್ತು ಲೆವೆಂತ್ ಹೌಸು ಕೂಡ ಇದೆ. ತುಂಬ ವರ್ಷದಿಂದ ನಿಮಗೆ ಆಸೆ ಇತ್ತು, ನಾನು ಇದೇ ಥರ ಬದಲಾಗಬೇಕು, ನಾನು ಈ ಥರ ಕಾಣಿಸ್ಬೇಕು, ನನ್ನ ಆ್ಯಟಿಟ್ಯೂಡ್ ಈ ಥರ ಇರಬೇಕು, ಅಥವಾ ನನ್ನ ಒಂದು ಪ್ರೆಸೆನ್ಸ್ ಹೀಗಿರಬೇಕು, ನನ್ನ ಬ್ಯೂಟಿ ಹೀಗಿರಬೇಕು, ನನ್ನ ವೇ ಆಫ್ ಸ್ಟೈಲ್ ಹೀಗಿರಬೇಕು ಅಂತ ಏನೇನು ಆಸೆ ಪಟ್ಟಿದ್ರಿ ಆ ಎಲ್ಲ ಆಸೆಗಳು ಕೂಡ ಈ ತಿಂಗಳು ನಿಮಗೆ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಬರುತ್ತೆ, ನಿಮ್ಮ ಬ್ಯೂಟಿ ನಿಮಗೆ ವಾಪಸ್ ಬರುತ್ತೆ, ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ನೀವು ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಜೊತೆಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು, ಹೆಚ್ಚು ಗಿಫ್ಟ್ ಬರುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಮದುವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ನೀವು ಚೆನ್ನಾಗಿಲ್ಲ ಅಂತ ನಿಮಗೆ ಮದುವೆ ಆಗಿಲ್ಲ ಅಂದರೆ ಈಗ ಮದುವೆ ಆಗಿಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಚಾರ ಏನು ನಿಮ್ಮ ಕೈಯಿಂದ ಆಗಬೇಕಾಗಿದೆ ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಶುಕ್ರದೇಶ ಶುರು ಆಗಿದೆ, ಏನೇನು ಬೇಕೋ ಎಲ್ಲವೂ ಕೂಡ ಮಾಡ್ಕೊಳ್ಳಿ, ಆದರೆ ಸೀಕ್ರೆಟ್ಟಾಗಿ ಇಡೀ ನಿಮ್ಮ ಎನರ್ಜಿನ ಅನ್ನುವಂಥದ್ದು ಕೂಡ ಇದೆ. ಎಸ್, ದುಡ್ಡು ಬರುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಫೈನಾನ್ಷಿಯಲಿ ಸಕ್ಸಸ್ ಆದರೆ ಎಲ್ಲ ಸಮಸ್ಯೆಗಳು ಕೂಡ ಅರ್ಥ ಸಾಲ್ವ್ ಆದಂಗೆ ಲೆಕ್ಕ. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್, ಮ್ಯಾರೇಜ್, ಲವ್, ಕಮಿಟ್ಮೆಂಟ್ ಎಲ್ಲವೂ ಕೂಡ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಓಕೆ, ಕಾನೂನಿನಿಂದ ಯಾವುದೇ ವಂಚನೆ ಮಾಡಬೇಡಿ, ಕಾನೂನಿನ ವಿಚಾರಕ್ಕೆ ಯಾವುದೇ ವಂಚನೆಯನ್ನು ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಪರ್ಫೆಕ್ಟ್ ಸೋಲ್ ಮೇಟ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಕ್ಸ್ ಕೂಡ ಬರ್ತಾರೆ ವಾಪಸ್ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತಗೊಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ವರುಣನ ಆರ್ಭಟ ಇನ್ನೂ ಹೆಚ್ಚು ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಬೆಟ್ಟದ ತಪ್ಪಲಿನಿಂದ ಹೆಚ್ಚು ಮಳೆ ನೀರು ಹರಿದು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಶಿವಶಕ್ತಿ ಕ್ಷೇತ್ರ ಕೂಡ ಜಲಾವೃತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ, ಮ್ಯಾರೇಜ್ ಲೈಫ್ ಚೆನ್ನಾಗಿದೆ, ಎಕ್ಸ್ ಕೂಡ ವಾಪಸ್ ಬರ್ತಾರೆ. ಸೊ ಎರಡೆರಡು ಮದುವೆ ಆಗೋ ಕನಸಿದ್ರೆ ಅದನ್ನು ಬಿಡಿಬಿಡಿ, ಯಾಕೆಂದರೆ ಅದು ನೀರಲ್ಲಿ ಹೋಮ ಮಾಡ್ದಂಗೆ. ಸೊ ತುಂಬ ಮನಸ್ಸಿಗೆ ನೋವಾಗಿದೆ, ಇನ್ಯಾವತ್ತು ನಾನು ಮದುವೆ ಆಗೋದಿಲ್ಲ ಅಥವಾ ಏನು ಒಂದು ರಿಲೇಷನ್ಶಿಪ್ಪಿಗೆ ವ್ಯಾಲ್ಯೂ ಕೊಡೋದಿಲ್ಲ, ನಾನು ಹೀಗೆ ಸಿಂಗಲ್ ಆಗಿ ಇರ್ತೀನಿ ಅಂದರೆ ಸೊ ಅದೆಲ್ಲ ಸೈಡಿಗೆ ಎತ್ತಿಟ್ಬಿಡಿ, ಯಾಕೆಂದರೆ ನೀವು ಮಿಂಗಲ್ ಆಗುವಂಥ ಸಮಯ ಬಂದಾಯಿತು. ಸೊ ಮಲ್ಲಿಕಾರ್ಜುನನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಒಳ್ಳೆ ದಿನಗಳು ಬರೋದರಲ್ಲೇ ಇದೆ. ಮುಡುಕುತ್ತೊರೆ ಹೊಳೆ ಉಕ್ಕಿ ಅರಿಯುತ್ತೆ, ಇನ್ನು ರೋಡಿನವರೆಗೂ ಮುಡುಕುತ್ತೊರೆ ಉಕ್ಕುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಅನುಕೂಲ ಆಗಲಿ, ಕಾನೂನಿನ ವಿರುದ್ಧವಾಗಿ ಹೋಗಬೇಡಿ, ಆರೋಗ್ಯನ ಸ್ವಲ್ಪ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎನರ್ಜಿನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ತುಂಬ ಒಳ್ಳೆಯ ಆಲೋಚನೆಗಳನ್ನ ಮಾಡ್ತೀರಾ, ನೋ ಡೌಟ್ ಅದ್ರ ಬಗ್ಗೆ. ನಿಮ್ಮ ಪ್ಲಾನ್ ಕೂಡ ಚೆನ್ನಾಗಿರುತ್ತೆ, ನೀವು ಕೂಡ ಚಾರ್ಮಿಂಗ್ ಪರ್ಸ್ನಾಲಿಟಿ ಇರೋರೇ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಸೀಕ್ರೆಟ್ ಏನಿದೆ ಅದು ನಿಮಗೆ ಮುಳ್ಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೀಕ್ರೆಟ್ ಮೇಂಟೈನ್ ಮಾಡೋದು ಕೂಡ ಒಂದು ಕಲೆ. ಆ ಕಲೆನ ಮಾಡೋಕ್ಕೆ ಬರೋರು ಸರಿಯಾಗಿ ಮಾಡಿ ಅನ್ನೋವಂಥದ್ದು ಕೂಡ ಇದೆ. ಒಂದು ಗೊಂದಲದಿಂದ ನೀವು ಹೊರಗೆ ಬರ್ತೀರಾ ಅಂದರೆ ನಿಮಗೆ ಒಂದು ಸೋಲ್ ಕಾನ್ವರ್ಸೇಷನ್ ಏನು, ಯಾರು ನಿಮಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಈ ತಿಂಗಳೊಳಗೆ ಗೊತ್ತಾಗುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಫಂಕ್ಷನ್ನು, ಗೃಹ ಪ್ರವೇಶ, ಫ್ರೆಂಡ್ಸ್ ಮ್ಯಾರೇಜು, ರಿಲೇಟಿವ್ ಮ್ಯಾರೇಜು, ಅದು ಇದು ಹಾಳು ಮಣ್ಣು ಮಸಿ ಎಲ್ಲ ಫುಲ್ ಬ್ಯುಸಿ ಆಗಿಬಿಡ್ತೀರಾ. ಯಾವುದಕ್ಕೆ ಯಾವ ಬಟ್ಟೆ ತೊಗೊಳ್ಳಿ, ಯಾವುದಕ್ಕೆ ಯಾವ ಒಡವೆ ತೊಗೊಳ್ಳಿ, ಯಾವುದಕ್ಕೆ ಹೇಗೆ ಮಾಡಲಿ, ಸೊ ನಾನೊಬ್ಬರೇ ಹೇಗೆ ಎಲ್ಲನೂ ನಿಭಾಯಿಸಲಿ, ಹೀಗೆ ಯೋಚನೆ ಮಾಡಿ 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 ಸಾಕಾಗೋಗ್ತೀರಾ ಅಂತ ಅನಿಸುತ್ತೆ.
ಸದ್ಯಕ್ಕೆ ಮನೆ ಕಟ್ಟುವಂಥ ಕನಸು ನಿಮ್ಮದು ಹಾಗೆ ಉಳಿದಿದೆ. ಸೊ ಇದೇ ಮನೆಯಲ್ಲಿ ಇರಲ ಬೇರೆ ಕಡೆ ಹೋಗ್ಲ ಅಥವಾ ಬೇರೆ ಊರಿಗೆ ಹೋಗ್ಬಿಡ್ಲ ಅನ್ನುವಂಥ ಯೋಚನೆಗಳು ನಿಮ್ಮ ತಲೆಯಲ್ಲಿ ಇದೆ. ಸದ್ಯಕ್ಕೆ ಯಾರ್ದೋ ಹಳೆ ಮನೆ ಬಿದ್ದೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನೋಡೋಣ, ಒಳ್ಳೆಯದಾಗುತ್ತೆ, ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಸ್ಪಿರಿಟ್ಸ್ ಅಥವಾ ನಿಮ್ಮ ಆರಾಧ್ಯ ದೇವರು ನಿಮ್ಮ ಮನೆಗೆ ಏನು ತೊಂದರೆ ಆಗದಿರೋ ಹಾಗೆ ರಕ್ಷೆ ಕೂಡ ಹಾಕಿದೆ ಇಲ್ಲಿ. ಸೊ ಹಾಗಾಗಿ ಒಂದು ದೈವದ ರಕ್ಷೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಗಬೇಕು, ನಿಮ್ಮ ಮನೆ ವಿಚಾರ ಹಾಳಾಗಬೇಕು, ಅಥವಾ ನೀವು ಜೀವನದಲ್ಲಿ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡಬಾರ್ದು, ಅಥವಾ ಒಂದು ಒಳ್ಳೆ ಮನೆ ಕಟ್ಕೊಂಡು ನೀವು ಹೋಗಬಾರ್ದು, ನಿಮ್ಮ ಮನೆ ಕಟ್ಟಲಿಕ್ಕೆ ನಿಮ್ಮ ಮನೆ ಕಂಪ್ಲೀಟ್ ಮಾಡಲಿಕ್ಕೆ ಹಣದ ಅನುಕೂಲ ಆಗಬಾರ್ದು ಅಂತ ಕೆಲವರು ನಿಮ್ಮದೇ ಆದ ಒಂದು ಕ್ಯಾಟಗರಿಲಿ ಬರೋವಂಥವರು ನಿಮ್ಮ ನೇಬರ್ಸ್ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ಇವರು ತಡೆನ ಮಾಡಿದರೆ ಇದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ದಿರುವಂಥ ಸ್ಥಳದಲ್ಲಿ ಇರಲಿಕ್ಕೆ ಹೋಗಬೇಡಿ. ಥರ್ಡ್ ಪಾರ್ಟಿ ಸಿಚುವೇಷನ್ ಜೋರಾಗಿ ಇದೆ. ಸೊ ಯಾವುದೋ ಫಂಕ್ಷನ್ಸ್ಗೆ ಹೋದಾಗ ಹಣಕಾಸಿನ ವಿಚಾರನ ತಗೊಂಡು ಸ್ವಲ್ಪ ಮನಸ್ಸಿಗೆ ನೋವು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಂಥವ್ರನ್ನ ಅಥವಾ ಅಂಥ ಸಂದರ್ಭನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಅದು ಬಿಟ್ಟರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಬೇರೆಯವ್ರು ನಿಮ್ಮನ್ನು ಬಿಟ್ಟು ಹೋದ್ರು ಅಂತ ಯೋಚನೆ ಮಾಡೋದನ್ನ ಅಥವಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ಹಾಕಿ. ಯಾಕೆ ಅಂದರೆ ಅವರಿಗೆ ನಿಮ್ಮ ಜೊತೆ ಬದುಕುವಂಥ ಯೋಗ್ಯತೆ ಇಲ್ಲ, ಅಥವಾ ಅವರಿಗೆ ಯಾವಾಗಲೂ ನೀವು ಅವರ ಅಡಿಯಾಳಾಗಿ ಇರಬೇಕು ಅನ್ನುವಂಥ ಆಸೆ ಇತ್ತು. ಅದೇ ಕಾರಣಕ್ಕೆ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದು ಅಥವಾ ನಿಮ್ಮ ಮೇಲೆ ಗೂಬೆ ಕೂರಿಸಿ ಅವರು ಒಳ್ಳೆಯವರಾಗುವಂಥ ಪ್ರಯತ್ನನ ಮಾಡಿದ್ದು. ಬಟ್ ಇದೆಲ್ಲವನ್ನು ಬಿಟ್ಟಾಕಿ ನೀವೆಷ್ಟು ಲವಬಲ್ ಪರ್ಸನ್, ನೀವೆಷ್ಟು ಚಾರ್ಮಿಂಗ್ ಪರ್ಸನ್, ಅಥವಾ ನೀವೆಷ್ಟು ಪ್ರೀತಿನ ಹಂಚ್ತಾ ಇದ್ರಿ ಅನ್ನೋದು ಇಲ್ಲಿ ಕಾರ್ಡು ಸಾಬೀತು ಮಾಡಿದೆ. ಹಾಗಾಗಿ ನಿಮಗೆ ಗೊತ್ತಿದ್ರೆ ಸಾಕು, ಬೇರೆಯವ್ರಿಗೆಲ್ಲ ಇದನ್ನು ಗೊತ್ತು ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ನೀವು ನಿಮ್ಮ ಟಾರ್ಗೆಟ್ ಕಡೆ ಅಷ್ಟೇ ಗಮನನ ಕೊಡಿ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ನಥಿಂಗ್ ಟು ವರಿ. ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಬಿಸ್ನೆಸ್ ಕೂಡ ಸರಿ ಹೋಗುತ್ತೆ, ನಿಮಗೆ ಬರಬೇಕಾದಂಥ ಹಣ ಕೂಡ ಬರುತ್ತೆ, ಕೋರ್ಟ್ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ, ಮ್ಯಾರೇಜ್ ಪ್ರಪೋಸಲ್ ಕೂಡ ಬರೋದ್ರಿಂದ ಹೆಚ್ಚು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ತುಂಬಾ ವಿಚಾರಗಳು ನಡೆಯುತ್ತೆ ಈ ತಿಂಗಳು. ಎಷ್ಟು ವಿಚಾರಗಳು ಒಂದ್ರ ಮೇಲೆ ಒಂದು ನಡೀತಾ ಹೋಗುತ್ತೆ ಅಂದರೆ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಈ ಒಂದು ಸ್ಟಕ್ ಎನರ್ಜಿಯಿಂದ ಹೊರ ತೊಗೊಂಬರೋದಕ್ಕೆ ಇದೆಲ್ಲವೂ ಕೂಡ ಸಹಾಯ ಮಾಡುತ್ತೆ. ಮತ್ತು ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಇನ್ನೂ ಒಂದು 3 ಇಯರ್ ಆಗಬಹುದೇನೋ, ಇನ್ನೊಂದು 3 ವರ್ಷ ಆಗಬಹುದೇನೋ ನಿಮ್ಮ ಮನೆಯ ಕನಸು ನನಸಾಗಲಿಕ್ಕೆ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನೋ ಕೂಡ ಇದೆ. ಅಗೇನ್ ಚೂಸ್ ನ್ಯೂ ಡೈರೆಕ್ಷನ್. ಸೊ ಈಗ ಸಮಯ ಸರಿ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಕೇಳಿಸ್ಕೊಂಡು ಅದ್ರ ಪ್ರಕಾರ ನೀವು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೇವೆ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತ. ಜೊತೆಗೆ ಶಾಂತಿ ಮಂತ್ರನ ಜಪ ಮಾಡೋದು ಮರಿಬೇಡಿ, ದಯವಿಟ್ಟು ಶಾಂತಿ ಮಂತ್ರನ ಜಪ ಮಾಡಿ. ಓಕೆ, ಒಳ್ಳೆಯದಾಗಲಿ.